ನಮ್ಮ ವರ್ಲ್ಡ್ನಲ್ಲಿ ಇವತ್ತು 216 ದೇಶಗಳಲ್ಲಿ ಈ ಲಯನ್ಸ್ ಸಂಸ್ಥೆಗಳಿದೆ. ಇದು 216 ದೇಶಗಳಲ್ಲಿ ಲಯನ್ಸ್ ಸಂಸ್ಥೆ ಇರುವಂಥದ್ದು. ವರ್ಲ್ಡಲ್ಲಿ 50,000 ಕ್ಲಬ್ಗಳಿದೆ. ಪ್ರತಿ ದೇಶದಲ್ಲೂ ಕೂಡ ಲಕ್ಷಾಂತರ ಜನ ಲಯನ್ಸ್ ಸಂಸ್ಥೆನಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಲಯನ್ಸ್ ಸಂಸ್ಥೆ ಅಂದರೆ ಏನು ಅಂತ ಹೇಳಿದ್ರೆ ಮಾಡುವಂಥದ್ದು ಸೇವಾ ಮನೋಭಾವನೆ. ನಾವು ದಿನನಿತ್ಯ ಏನು ನಮ್ಮ ಕಾರ್ಯಚಟುವಟಿಕೆಗಳಿರ್ತೀವಿ ಇಲ್ಲಿ ಅದನ್ನು ನಾವು ಸಂಪಾದನೆ ಮಾಡಿದ್ದಿರ್ಬೋದು ಅಥವಾ ಸೇವೆ ಮಾಡಿದ್ದಿರ್ಬೋದು, ಅದನ್ನು ನಮ್ಮ ಕೊನೆಗಾಲದಲ್ಲಿ ನಾವು ನೆನೆಸ್ಕೊಂಡಾಗ ನಾವು ಹಿಂದಕ್ಕೆ ತಿರುಗಿ ನೋಡಿದ್ರೆ ನಮ್ಮ ಜೀವನ ತೃಪ್ತಿಕರವಾಗಿದ್ದಕ್ಕೆ ಈ ಲಯನ್ಸ್ ಸಂಸ್ಥೆಯಲ್ಲಿ ನಾವೆಲ್ಲ ಸೇವಾ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇದರಲ್ಲಿ ನಾವು ಭಾಳ ಮುಖ್ಯವಾಗಿ ವರ್ಲ್ಡ್ನಲ್ಲಿ ನಡೀತಾ ಇರುವಂಥದ್ದು ಏನಂದರೆ ಹಸಿವು, ಹಂಗರು. ದೇಶವನ್ನು ಏನು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಹಸಿವು ಮುಕ್ತ ದೇಶ ಮಾಡೋಕ್ಕೆ ಆಗ್ತಾಯಿಲ್ಲ ಯಾರಿಂದನೂ. ನಮ್ಮ ಕೈಲಾದಂಥ ಒಂದು ಪ್ರಯತ್ನ ನಾವು ಮಾಡೋಣ ಅಂಥೇಳಿ ಈ ಒಂದು ಪ್ರಾಜೆಕ್ಟ್ಗಳನ್ನ ತೊಗೊಂಡಿದ್ದೀವಿ ನಾವು. ಹಂಗರು ಮತ್ತು ಎನ್ವೈರ್ಮೆಂಟು, ನಮ್ಮ ಸುತ್ತಮುತ್ತಲು ಇವತ್ತೊಂದು ದಿವಸ ಏನಾಗ್ತಾಯಿದೆ ಅಂತ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಆ ಎನ್ವೈರ್ಮೆಂಟ್ನ ನಾವು ಕಾಪಾಡ್ಕೊಳ್ಳೋದ್ರಲ್ಲಿ ನಾವು ಗಿಡ ನೆಡುಗಳ ಮುಖಾಂತರ ಮತ್ತೆ ಶುದ್ಧವಾದ ವಾತಾವರಣವನ್ನು ನಿರ್ಮಾಣ ಮಾಡೋಣ, ಗಾಳಿ ಬೆಳಕು ನಮಗೆಲ್ಲ ಚೆನ್ನಾಗಿ ಸಿಗಲಿ ಅನ್ನುವಂಥದ್ದಕ್ಕೆ ನಾವು ಅದೊಂದು ಇದು ಮಾಡ್ತಾಯಿದ್ದೀವಿ. ಇನ್ನು ದಿನನಿತ್ಯ ಬಳಲ್ತಾ ಇರುವಂಥ ಸಕ್ಕರೆ ಕಾಯಿಲೆ, ಡಯಾಬಿಟೀಸು, ಅದ್ರ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡ್ತೀವಿ. ಮತ್ತು ಚೈಲ್ಡ್ ಕೇರ್ ಕ್ಯಾನ್ಸರ್ಗೆ ಈ ಇತ್ತೀಚಿನ ದಿನಗಳಲ್ಲಿ ಈ ಲಯನ್ ಸಂಸ್ಥೆ ಭಾಳ ಒತ್ತು ಕೊಡ್ತಾ ಇದೆ ಎಲ್ಲ ಇಡೀ ವರ್ಲ್ಡಲ್ಲಿ. ಕಾರಣ ಏನು ಅಂದರೆ ಇಷ್ಟೇ, ನಮಗೆ ಕ್ಯಾನ್ಸರ್ ಅನ್ನುವಂಥದ್ದು ಗೊತ್ತಾಗುವಷ್ಟರಲ್ಲಿ ಯಾರೇ ಹೋದ್ರು ನಮ್ಮ ನಾವೆಲ್ಲ ಹಿರಿಯಕರನ್ನು ನೋಡಿರ್ತೀವಿ ನಾವು. ಆ ಕ್ಯಾನ್ಸರ್ ಒಂದ್ಸರಿ ನಮಗೆ ಬಂದಿದೆ ಅಂತ ಹೇಳಿದ್ರೆ ಅದು ನಮಗೆ ಗೊತ್ತಾಗುವಂಥದ್ದೇ ಸೆಕೆಂಡ್ ಸ್ಟೇಜಲ್ಲಿ ಅಥವಾ ಥರ್ಡ್ ಸ್ಟೇಜಲ್ಲಿ. ಸೊ ಅದರಿಂದ ಸರ್ವೇ ಆಗೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಈಗ ಚೈಲ್ಡ್ ಕ್ಯಾನ್ಸರ್ನ ಭಾಳ ಈಸಿಯಾಗಿ ನಮ್ಮ ವೈದ್ಯರುಗಳು ಇದನ್ನು ಕ್ಯೂರ್ ಮಾಡ್ಬೋದು, ಅದನ್ನು ಮುಕ್ತವಾಗಿ ಅವ್ರಿಗೆ ಜೀವನವನ್ನು ಸಾಗಿಸೋಕ್ಕೆ ಅನುಕೂಲ ಮಾಡಿಕೊಡ್ಬೋದು ಅನ್ನುವಂಥ ದೃಷ್ಟಿಯಿಂದ ಈ ನಡುವೆ ನಾವು ಚೈಲ್ಡ್ ಕ್ಯಾನ್ಸರ್ಗೆ ನಾವು ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದೀವಿ. ತಮಗೆಲ್ಲ ಮಾಧ್ಯಮದ ಕರ್ನಾಟಕ ರಾಜ್ಯದ ಗೌರವಾನ್ವಿತ BS ಪಾಟೀಲ್ರವರು ಲೋಕಾಯುಕ್ತರು ತಮಗೆಲ್ಲ ಗೊತ್ತಿರೋ ಹಾಗೆ, ಅವರನ್ನ ಇವತ್ತು ನಾವು ಉದ್ಘಾಟನೆಗೆ ಅಂತೇಳಿ ಚೀಫ್ ಗೆಸ್ಟಾಗಿ ನಾವು ಇಲ್ಲಿ ಕೇಳಿಕೊಂಡಂಥ ಸಂದರ್ಭದಲ್ಲಿ ಅವರು ಲಯನ್ಸ್ ಸಂಸ್ಥೆ ಬಗ್ಗೆ ನನಗೆ ಭಾಳ ಗೌರವ ಇದೆ. ಮತ್ತು ಮಂಡ್ಯ ಜಿಲ್ಲೆಗೆ ಬರೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ, ಸುವರ್ಣಾವಕಾಶ ಅಂಥೇಳಿ ಬರ್ತೀವಿ ಅಂತ ಅವರು ಮುಕ್ತ ಮನಸ್ಸಿಂದ ಒಪ್ಪಿಕೊಂಡು ಲೋಕಾಯುಕ್ತರು ಕೂಡ ಅವತ್ತು ಮಂಡ್ಯ ಜಿಲ್ಲೆಗೆ ಬರ್ತಾಯಿದ್ದಾರೆ. ಹಾಗೂ ನಮ್ಮ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಈ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಯಾಕೆ ಕರೆದ್ವಿ ಅಂತ ಹೇಳಿದ್ರೆ, ಒಂದು ಕಾನೂನು ಅರಿವನ್ನು ಮೂಡಿಸ್ಬೇಕು ಜನಕ್ಕೆ. ಈ ಒಂದು ಬರೀ ಪ್ರಾಂತೀಯ ಸಮ್ಮೇಳನ ಬರೀ ಆರೋಗ್ಯ ದೃಷ್ಟಿ ಇರ್ಬೋದು ಮತ್ತು ಇನ್ನಿತರ ದೃಷ್ಟಿ ಇರ್ಬೋದು ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಬಂದಂಥವ್ರಿಗೆ ಸ್ವಲ್ಪ ಈಗ ಗ್ರಾಮೀಣ ಮಟ್ಟದಲ್ಲಿ ಕಾನೂನಿನ ಅರಿವು ಕಮ್ಮಿ ಇದೆ, ಹಾಗಾಗಿ ಒಂದು ಕಾನೂನು ಅರಿವು ಕಾರ್ಯಕ್ರಮ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಗೌರವಾನ್ವಿತ TG ಶಿವಶಂಕರೇಗೌಡರು ಅಂತೇಳಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರವರು, ಅವರನ್ನು ಕೂಡ ನಾವು ಕರೆದು ಕಾನೂನು ಅರಿವು ಉಪನ್ಯಾಸವನ್ನು ಅವ್ರ ಕೈಲಿ ನಾವು ಮಾಡಿಸ್ತಾ ಇದ್ದೀವಿ. ಮತ್ತು ಜೊತೆಗೆ ಭಾಳ ಹೆಸರುವಾಸಿಯಾಗಿರುವಂಥ ನಮ್ಮ ಮಂಡ್ಯ ಜಿಲ್ಲೆಯವರೇ ಆದಂಥ ಶ್ರೀ ಡಾಕ್ಟರ್ KS ಸದಾನಂದರವರು, ಅವರು ಪ್ರೊಫೆಸರು, ಹೃದಯ ತಜ್ಞರು ಮತ್ತು ಹಿರಿಯ ವೈದ್ಯಾಧಿಕಾರಿಗಳು, ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮೈಸೂರು. ಸೊ ಇವರನ್ನು ಕರೆಸಿ ಹೃದಯ ಬೇನೆ ಯಾವ ರೀತಿ ಬರುತ್ತೆ, ಯಾತಕ್ಕೋಸ್ಕರ ಬರುತ್ತೆ, ದಿನನಿತ್ಯದಲ್ಲಿ ನಾವು ಯಾವ ರೀತಿ ನಾವು ಆರೋಗ್ಯವನ್ನು ಕಾಪಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಒಂದು ಉಪನ್ಯಾಸವನ್ನು ನೀಡಬೇಕು ಅಂತ ಅವ್ರನ್ನ ಕೇಳ್ಕೊಂಡು ಎಲ್ಲ ಸಾರ್ವಜನಿಕರಿಗೂ ಕೂಡ ತಿಳಿಸಿದ್ರೆ, ಅವ್ರು ಬರೋದ್ರಿಂದ ಕಾನೂನು ಅರಿವು ಕಾರ್ಯಕ್ರಮ ಮತ್ತು ಈ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಎರಡೂ ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತೇಳಿ ಸಾರ್ವಜನಿಕರು ಎಲ್ಲರೂ ಕೂಡ ಬಂದು ಭಾಗವಹಿಸಬೇಕು. ನಿಮ್ಮ ಆರೋಗ್ಯವನ್ನು ಕೂಡ